ನಾನಿವತ್ತು ಪಿಎಂ ಇಂಟರ್ನ್ಶಿಪ್ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಇನ್ನ 2-3 ವಾರದಲ್ಲಿ ಇಂಟರ್ನ್ಶಿಪ್ ಸ್ಕೀಮ್ ಶುರು ಆಗುತ್ತೆ. ಇದರಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿ ದುಡ್ಡನ್ನ ನೀವು ಪಡಿಬಹುದು ಈ ಇಂಟರ್ನ್ಶಿಪ್ ಸ್ಕೀಮ್ ಅಲ್ಲಿ. ವರ್ಷಕ್ಕೆ ಏನಿಲ್ಲ ಅಂದ್ರೆ ಸರಿಸುಮಾರು 66,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದ್ಬಿಡುತ್ತೆ. ಇದು 5 ವರ್ಷದಲ್ಲಿ ಏನಿಲ್ಲ ಅಂದ್ರೆ 1 ಕೋಟಿಗಿಂತ ಜಾಸ್ತಿ ಜನರನ್ನ ಈ ಸ್ಕೀಮ್ ನಲ್ಲಿ ಅಳವಡಿಸ್ಕೋಬೇಕು ಅಂತ ಕೂಡ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ತಗೊಂಡಿದೆ. ಈ ಇಂಟರ್ನ್ಶಿಪ್ ಯೋಜನೆಯಲ್ಲಿ ಟಾಪ್ 500 ಕಂಪನಿ ಅಂದ್ರೆ ನಮ್ಮ ದೇಶದ ಟಾಪ್ 500 ಕಂಪನಿಗಳನ್ನ ಅವರು ಏನಿದ್ದಾರೆ ಅವರು ಇಂಟರ್ನ್ಶಿಪ್ ಗಳನ್ನ ಕೊಡ್ತಿದ್ದಾರೆ. ಅರ್ಹತೆ ಏನು, ಹೇಗೆ ಅರ್ಜಿ ಸಲ್ಲಿಸಬೇಕು, ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಕೋಬಹುದು ಹಾಗೂ ಎಲ್ಲಿ ಮಾಡ್ಕೋಬೇಕು ಎಲ್ಲಾ ಮಾಹಿತಿ ವಿಡಿಯೋಲಿರುತ್ತೆ. ವಿಡಿಯೋನ ಯಾವುದೇ ಕಾರಣಕ್ಕೂ ಓಡಿಸ್ಕೊಂತ ನೋಡ್ಕೋಬಿಡಿ. ಓಡಿಸ್ಕೊಂತ ನೋಡ್ಕೋ ಹೋದ್ರೆ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಕರೆಕ್ಟ್ ಆಗಿರೋ ಸಿಗೋಲ್ಲ. ಅದೇ ಕಾರಣಕ್ಕೋಸ್ಕರ ವಿಡಿಯೋನ ಕರೆಕ್ಟ್ ಆಗಿ ಮಾಹಿತಿನ ತಗೋಬೇಕು ಅಂದ್ರೆ ಎಲ್ಲೂ ಓಡಿಸ್ದಂಗೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಂದ ನನ್ನ ವಿಡಿಯೋದು ನನ್ನ ಚಾನಲ್ ದು ಪ್ರತಿಯೊಂದು ಇದೇ ತರ ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಂಗೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಏನಿದು ಇದು ತರಬೇತಿ ಅಂತಂದ್ರೆ ಇದು ಒಂದು ಉದ್ಯೋಗ ತರಬೇತಿ ಆಗಿರುತ್ತೆ. ನಿಮಗೆ ಪ್ರತಿ ತಿಂಗಳು 5,000 ರೂಪಾಯಿ ಕೊಡ್ತಾರೆ. 12 ತಿಂಗಳಿಗೆ 60,000 ರೂಪಾಯಿ ಆಗುತ್ತೆ. 66,000 ರೂಪಾಯಿ ಹೇಗೆ ಅಂದ್ರೆ 6,000 ರೂಪಾಯಿ ಎಕ್ಸ್ಟ್ರಾ ಕೂಡ ಕೊಡ್ತಾರೆ. ಟೋಟಲ್ ನಿಮಗೆ 66,000 ರೂಪಾಯಿ ವರೆಗೂ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದ್ ಬಿಟ್ಬಿಡುತ್ತೆ. ಏನಂದ್ರೆ ಈ 500 ಕಂಪನಿಗಳು ಟಾಪ್ ನಮ್ಮ ಭಾರತ ದೇಶದ ಟಾಪ್ 500 ಕಂಪನಿಗಳು ಉದ್ಯೋಗ ತರಬೇತಿ ಕೊಡ್ತಾರೆ ಹಾಗೂ ಸ್ಟೈಫಂಡ್ ತರ ನಿಮ್ಗೆ ತಿಂಗಳ 5,000 ರೂಪಾಯಿ ಕೊಡ್ತಾರೆ. ಅರ್ಜಿ ಯಾವ ಸಲ್ಲಿಸಬಹುದು ಅಂದ್ರೆ ಎಲ್ಲ ಜಾತಿ ಎಲ್ಲ ಪಂಗಡದವರು ಹುಡುಗ ಅಥವಾ ಹುಡುಗಿಯರು ಈ ಅರ್ಜಿನ ಸಲ್ಲಿಸಬಹುದು. ಮಿನಿಮಮ್ ಏಜ್ ಕಮ್ಮಿ ಅಂದ್ರೆ ಶುರು ಏಜ್ ಅಂದ್ರೆ 21 ವರ್ಷ ಆಗಿರ್ಬೇಕು ಮಿನಿಮಮ್ ಆಗಿರ್ಲೇಬೇಕು. ಮ್ಯಾಕ್ಸಿಮಮ್ ನಿಮ್ಗೆ 24 ವರ್ಷದವರೆಗೂ ಹುಡುಗ ಹುಡುಗಿಯರು ಇದನ್ನ ಸಲ್ಲಿಸಬಹುದು. ಆನ್ಲೈನ್ ಅಲ್ಲಿ ಓದಿರ್ತಾರಲ್ಲ ಆನ್ಲೈನ್ ಎಜುಕೇಶನ್ ಮಾಡಿರ್ತಾರೆ ಅಥವಾ ಡಿಸ್ಟೆನ್ಸ್ ಎಜುಕೇಶನ್ ಮಾಡಿರೋದು ಕೂಡ ಅವರು ಕೂಡ ಯಾರು ಅಪ್ಲೈ ಮಾಡಬಹುದು. ಯಾವ್ಯಾವ ಉದ್ಯೋಗ ಅಂದ್ರೆ ಯಾವ್ಯಾವ ವಿದ್ಯಾ ಅರ್ಹತೆ ಇದೆ ಅಂತ ಹೇಳಿದ್ರೆ ಏನೇನು ಓದಿರ್ಲೇಬೇಕು ಅಂದ್ರೆ ITI, ಡಿಪ್ಲೊಮಾ, BA, BCA, BBM, BPharma ಇದು ಯಾವುದೇ ಓದಿರೋರು ಜೊತೆಗೆ ಒಂದು ಆನ್ಲೈನ್ ಎಜುಕೇಶನ್ ಡಿಸ್ಟೆನ್ಸ್ ಎಜುಕೇಶನ್ ಮಾಡಿರೋರು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಯಾವುದೇ ರೀತಿ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಜಾಬ್ ಅಲ್ಲಿ ಅವರು ಇರಲೇಬಾರದು ಹುಡುಗ ಹುಡುಗಿಯರು ಅವರು ಮಾತ್ರ ಅರ್ಜಿನ ಸಲ್ಲಿಸಬಹುದು. ಹಾಗೆ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಮ್ಮಿ ಇರೋ ಫ್ಯಾಮಿಲಿಗಳು ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದು. ಯಾಕೆಂದ್ರೆ ಆ ವಾರ್ಷಿಕ ಆದಾಯ ಎಷ್ಟು ಡೀಟೇಲ್ಸ್ ಇದೆ ಅಂತ ಕೂಡ ಅರ್ಜಿಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದ್ರ ತಕ್ಕಂಗೆ ಅದ್ರ ಡಾಕ್ಯುಮೆಂಟ್ಸ್ ಕೂಡ ಅವರು ಕೇಳ್ತಾರೆ. ಫ್ಯಾಮಿಲಿಯಲ್ಲಿ ಕೂಡ ನಿಮ್ಮ ಫ್ಯಾಮಿಲಿ ಅಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಈ PM ಇಂಟರ್ನ್ಶಿಪ್ ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಅದೇ ರೀತಿ ಯಾರು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಜಾಬ್ ಅಲ್ಲಿ ಆಗ್ಲೇ ಇರ್ತಾರೆ ಅವರು ಕೂಡ ಹುಡುಗ ಹುಡುಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಇದು ನೆನಪಲ್ಲಿಟ್ಕೊಳ್ಳಿ. ಜೊತೆಗೆ ಏನ್ ಕೆಲಸ ಮಾಡ್ಬೇಕಾದ್ರೆ ಒಂದು ತೊಂದರೆ ಆಗ್ಬೋದು, ಒಳ್ಳೇದು ಕೆಟ್ಟದ್ದು ಏನಾದ್ರು ಆಗ್ಬೋದು. ಇನ್ಶೂರೆನ್ಸ್ ಕೂಡ ಕೊಡ್ತಾರೆ ಅಲ್ಲಿ. ಏನಂದ್ರೆ ಒಂದು ಲೈಫ್ ಇನ್ಶೂರೆನ್ಸ್ ಕೊಡ್ತಾರೆ, ಏನಾದ್ರೂ ಲೈಫ್ಗೆ ತೊಂದರೆ ಆದ್ರೆ ಅಥವಾ ಆಕ್ಸಿಡೆಂಟ್ ಅಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಕೆಲಸ ಮಾಡೋ ಜಾಗದಲ್ಲಿ ಆ ಇಂಟರ್ನ್ಶಿಪ್ ಮಾಡ್ಬೇಕಾರೆ ಅಂತಂದ್ರೆ ಅಲ್ಲಿ ಕೂಡ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕೊಡ್ತಾರೆ. ಈ ಎರಡು ಇನ್ಶೂರೆನ್ಸ್ ಗಳು ಬೇರೆ ಬೇರೆ ಅಂತ ಹೇಳ್ಬೋದು. ಆನ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಹೊಸ ವೆಬ್ಸೈಟ್ ಕೂಡ ಆಗ್ಲೇ ಮಾಡಿದರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ. ಅದು ವೆಬ್ಸೈಟ್ ಹೆಸರೇನಂದ್ರೆ ಪ್ರೈಮ್ ಮಿನಿಸ್ಟರ್ ಅಥವಾ PM ಇಂಟರ್ನ್ಶಿಪ್ ಸ್ಕೀಮ್ ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಲಿಂಕ್ ಅಲ್ಲಿ ಕೂಡ ಆ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲೂ ಕೂಡ ಹೋಗಿ ಚೆಕ್ ಮಾಡೋದ್ ಮರಿಬೇಡಿ. ಅಕ್ಟೋಬರ್ 2ನೇ ವಾರದಿಂದ ಇದನ್ನ ಅಪ್ಲೈ ಮಾಡಿಸ್ಕೊಳ್ಳಕ್ಕೆ ಶುರು ಮಾಡ್ತಾರೆ. 21 ವರ್ಷದಿಂದ 24ನೇ ವರ್ಷದೊಳಗಿರೋ BA, BCA, BCOM ನಾನು ಅವಾಗಲೇ ಇದ್ದಾಗೆ ಇದು ಯಾವುದೇ ರೀತಿ ಎಜುಕೇಶನ್ ನ ಮಾಡಿರೋ ITI ಡಿಪ್ಲೊಮಾ ಅವರು ಕೂಡ ಹೋಗಿ ಅಪ್ಲೈ ಮಾಡಿ. ಇನ್ನ ಒಂದು ಡಿಸೆಂಬರ್ವರೆಗೂ ಅಪ್ಲೈ ಮಾಡಿಸ್ಕೊಂತಾರೆ ಅಂತ ಕಾಣುತ್ತೆ. ಡಿಸೆಂಬರ್ 2 ವರೆಗೂ ಕೂಡ ಲಾಸ್ಟ್ ಡೇಟ್ ಇವಾಗ ಸದ್ಯಕ್ಕೆ ಲಾಸ್ಟ್ ಡೇಟ್ ಕರೆಕ್ಟ್ ಆಗಿ ಮೆನ್ಷನ್ ಆಗಿಲ್ಲ. ನನಗನ್ಸೋ ಮಟ್ಟಿಗೆ ಡಿಸೆಂಬರ್ 31ವರೆಗೂ ಕೂಡ ಅರ್ಜಿ ಆಹ್ವಾನ ಮಾಡ್ತಾರೆ. ಹೋಗಿ ನೀವು ಅಪ್ಲೈ ಮಾಡಬಹುದು. ನಿಮಗೆ ಒಂದು ಉದ್ಯೋಗ ಮಾಡೋಕ್ಕೆ ಏನು ಇಂಟರ್ನ್ಶಿಪ್ ಮಾಡೋಕ್ಕೆ ಸ್ಟಾರ್ಟಿಂಗ್ ನಿಮ್ಗೆ ಏನು ಕೆಲಸ ಸಿಗದೆ ಇದ್ರೆ ಇದು ಒಂದು ಸಿಕ್ಕಾಬಟ್ಟೆ ಒಳ್ಳೆ ವಿಷಯ ಅಂತ ಹೇಳ್ಬೋದು. ನೀವು ಇದನ್ನ ಕನ್ಸಿಡರ್ ಮಾಡಬಹುದು ಕೆಲಸನ ಶುರು ಮಾಡ್ಲಿಕ್ಕೆ. ಇದೇ ತರ ಹಲವಾರು ಕೆಲಸಕ್ಕೆ ನೀವು ಹುಡುಕ್ತೀರ ಅಂದ್ರೆ ಏ ಕೆಲಸ ಹುಡ್ಕೋದು, ರೈಲ್ವೇಸ್ ಆಗಿರ್ಬೋದು, ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಜಾಬ್ಗಳು, ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ತೋದ್ರಿಂದ ನನ್ನ ನೋಟಿಫಿಕೇಶನ್ ಅಲ್ಲಿ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ನಿಮಗೆ ಪಟ 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 ಅಂತ ಬರ್ತಿರುತ್ತೆ. ನೀವು ಹೋಗಿ ಅಪ್ಲೈ ಮಾಡ್ತಿರ್ಬೋದು ಹಾಗೂ ಆ ಯೋಜನೆಯ ಲಾಭವನ್ನು ಕೂಡ ನೀವು ಪಡಿಬಹುದು.